ಇದು ಪ್ರಾಪರ್ಟೀಸ್ ಇನ್ ಮೈಸೂರು 30-40. ಇದು 30-40 ಬರೀ ಗ್ರೌಂಡ್ ಫ್ಲೋರ್. ವೆಸ್ಟ್ ಫೇಸಿಂಗಲ್ಲಿ ನಾರ್ತ್ ಡೋರ್. ಇದು ಜೆ ಪಿ ನಗರದಲ್ಲಿದೆ. ಇದು ಸೇಲ್ ಮಾಡ್ತಾಯಿದ್ದಾರೆ. ಇದರದ್ದು ಬೆಲೆ 80 ಲಕ್ಷ ರೂಪಾಯಿ ಹೇಳ್ತಾಯಿದ್ದಾರೆ. ನೆಗೋಷಿಯಬಲ್. ಆರ್ಕಿಟೆಕ್ಚರ್ ಚೆನ್ನಾಗಿದೆ. ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೇನೆ. ಈ ಥರ ಆರ್ಕಿಟೆಕ್ಚರ್ ಚೆನ್ನಾಗಿರೋದು ಮನೆ ಕಟ್ಟಬೇಕು ಅಂದರೆ ನಮಗೆ ಸಂಪರ್ಕ ಮಾಡ್ಬೋದು. ಮೈಸೂರಲ್ಲಿ ಎಲ್ಲೇ ಇದ್ರೂ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ. ಸ್ವಲ್ಪ ದೊಡ್ಡ ಸೈಜ್ ಇದ್ದರೆ ಬೇರೆ ಕಡೆಯೂ ಬಂದ್ ಮಾಡ್ತೀವಿ. ಬೆಂಗಳೂರು, ಹಾಸನ ಇಂಥ ಜಾಗದಲ್ಲಿ ಬೇಕಾದರೂ ಇದ್ರೂ ನಾವು ಬಂದು ಕೆಲಸ ಮಾಡಿಕೊಡ್ತೀವಿ. ಕಾರ್ಪೋರ್ಟಿಕೋ, ವೆಸ್ಟ್ ಫೇಸಿಂಗ್ ಗೇಟ್, ನಾರ್ತ್ ಡೋರ್. ಇಲ್ಲಿ ಟೂ ವೀಲರು ಒಂದು 3 ನಿಲ್ಸ್ಕೋಬೋದು. ಕೆಲಸದವರು, ಕೆಲಸ ಮಾಡೋರು ಬಂದರೆ ಈ ಗೇಟಿಂದನೂ ಹೋಗ್ಬೋದು. ಮೇನ್ ಡೋರ್ ಟೀಕ್, ಫುಲ್ ಟೀಕ್ ಉಡ್ ಹಾಕಿದರೆ. ಫ್ಲೋರಿಂಗ್ ಕಂಪ್ಲೀಟ್ ಗ್ರಾನೈಟ್ ಹಾಕಿದ್ದಾರೆ. ಲೀವಿಂಗ್ ಸೈಜ್ ಭಾಳ ದೊಡ್ಡದಿದೆ. ಮತ್ತು ಫುಲ್ ಟೀ ಕೂಡ ಹಾಕಿರೋದು ಸ್ಟ್ಯಾಂಡರ್ಡ್ ಸೈಜ್. ಲೀವಿಂಗ್ ಕಮ್ ಡೈನಿಂಗ್ ಪೂಜಾರಂ ಈಸ್ಟ್ಗೆ ಕೊಟ್ಟಿದ್ದಾರೆ. ವಾಶ್ ಬೇಸಿನ್, ಕಾಮನ್ ಬಾತ್ರೂಮ್, ಇದಕ್ಕೂ ಕಂಪ್ಲೀಟ್ ಟೀ ಕುಡ್ ಹಾಕಿದ್ದಾರೆ. ಇದೊಂದು ಬೆಡ್ರೂಮ್, ಬೆಡ್ರೂಮ್ಗೂ ಕಂಪ್ಲೀಟ್ ಫುಲ್ ಟೀ ಕುಡ್ ಹಾಕಿದ್ದಾರೆ. ಇದರದ್ದು ಬೆಲೆ 80 ಲಕ್ಷ ರೂಪೀಸ್ ಹೇಳ್ತಾ ಇದ್ದಾರೆ. ವೆಸ್ಟ್ ರೋಡ್,
ಮೇನ್ ಡೋರ್ ನಾರ್ತ್ಗೆ ಹಾಕಿದ್ದಾರೆ. ಫ್ಯಾನ್, ಟ್ಯೂಬ್ಲೈಟ್, ಫ್ಯಾನ್ಸಿ ಫಿಟ್ಟಿಂಗ್ಸ್ ಅದೆಲ್ಲ ಹಾಕಿದ್ದಾರೆ. ವಾರ್ಡ್ರೋಬ್ ವಾರ್ಡ್ರೋಬ್ ಮಧ್ಯ ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ಕ್ಲಾಸ್ ಒಂದು ಕೆಲಸ ಮಾಡಿದ್ದಾರೆ ನೋಡಿ, ಇದೆಲ್ಲ ಕಾಸ್ಟ್ಲಿ. ಇದು ಕಂಪ್ಲೀಟ್ ಏಷ್ಯನ್ ಪೇಂಟ್ ಕೆಲಸ. ಇದು ಮತ್ತೆ ಲಿವಿಂಗ್ ಕಡೆ ಬಂದಿದ್ದೀನಿ. ಲಿವಿಂಗ್ ಭಾಳ ದೊಡ್ಡದಿದೆ ನೋಡಿ. ಇದಕ್ಕೂ ಫುಲ್ ಟೀ ಕೂಡ ಹಾಕಿದ್ದಾರೆ. ಫ್ಲೋರಿಂಗ್ ಕಂಪ್ಲೀಟ್ ಗ್ರಾನೈಟ್, ಫಸ್ಟ್ ಕ್ವಾಲಿಟಿ ಗ್ರಾನೈಟ್ ಹಾಕಿದ್ದಾರೆ. ಎರಡು ಬೆಡ್ರೂಮ್ಗೂ ವಾರ್ಡ್ರೋಬ್ಸ್ ಇದೆ. ಇದಕ್ಕೆ ಪಾರ್ಟ್ ಬೈ ಪಾರ್ಟ್ ಡೋರ್ಸ್ ಮಾಡಿದ್ದಾರೆ ನೋಡಿ. ಇದಕ್ಕೆ ಸಪ್ರೇಟು ಮತ್ತೆ ಇಲ್ಲಿ ಡ್ರಾಯರ್ಸ್ ಮಾಡಿದ್ದಾರೆ. ಇದ್ರ ಮೇಲೆ ಒಂದು ಪಾರ್ಟ್, ಅದರ ಮೇಲೆ ಒಂದು, ಸಪ್ರೇಟ್ ಮಾಡಿದ್ದಾರೆ ಡೋರ್ಸ್. ಅಟ್ಯಾಚ್ ಬಾತ್ರೂಮ್, ಅಟ್ಯಾಚ್ ಬಾತ್ರೂಮ್ಗೂ ಚೌಕಟ್ಟಿ ಕೂಡ ಹಾಕಿದ್ದಾರೆ. ರಫ್ ಟೈಲ್ಸ್ ಹಾಕಿದ್ದಾರೆ, ಸ್ಕಿಡ್ ಆಗಲ್ಲ ಇದರಲ್ಲಿ. ಕಿಚನ್ ಸಿಂಕ್ ಗ್ಯಾಸ್ ಪೈಪ್ ಕನೆಕ್ಷನ್, ಹೊರಗಡೆ ಸಿಲಿಂಡರ್ ಇಟ್ಟಿದ್ದಾರೆ.
ಯುಟಿಲಿಟಿ. ಇದನ್ನು ಫುಲ್ ಕಂಪ್ಲೀಟ್ ಟೀಕ್ ವುಡ್ ಅವ್ರು ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಇಲ್ಲಿ ಇಟ್ಕೊಳ್ಳೋಕ್ಕೆ ಪಾಯಿಂಟ್ ಕೊಟ್ಟಿದ್ದಾರೆ. ಕಾಮನ್ ಟಾಯ್ಲೆಟ್, ಇಂಡಿಯನ್ ಟಾಯ್ಲೆಟ್ ಫಿಟ್ ಮಾಡಿದ್ದಾರೆ. ಮೇಲೆ ಫುಲ್ ಗ್ರಿಲ್ ಕವರ್ ಮಾಡಿದ್ದಾರೆ. ಇದರ ಮೇಲೆ ಪ್ಲಾಸ್ಟಿಕ್ ಚೀಲ, ಸಿಮೆಂಟ್ ಚೀಲ ಹಂಗೆ ಹಾಕ್ಬಿಟ್ಟಿದ್ದಾರೆ. ಲಿವಿಂಗ್ ಸೈಜ್ ಭಾಳ ದೊಡ್ಡದಿದೆ. ಟಿವಿ ಕ್ಯಾಬಿನೆಟ್ ವಿಶಾಲವಾಗಿ ಮಾಡಿದ್ದಾರೆ.